జై బోలో శాంతినాథ స్వామి భగవానికి జై. జై బోలో చవీచ తీర్థంకర భగవానికి జై. జై బోలో జినవాణి మాతాకి జై. జై బోలో పద్మావతి మాతాకి జై. ఎల్లరిగూ జై జినేంద్ర. బంధుగళే, ఇవత్తు నావు ఇడీ నమ్మ నాడినల్లి అత్యంత పవిత్రవాద పరమ పునీతవాదంత జైనకాశి మూడుబిదిరేలిద్దేవే. తమ్మెల్లరిగూ తిళిదిరువ హాగే జైనకాశి మూడుబిదిరె ಶತಶತಮಾನಗಳಿಂದಲೂ ಕೂಡ ಅನೇಕ ಧರ್ಮ ಸಂಸ್ಕೃತಿ ಇವುಗಳನ್ನೆಲ್ಲವನ್ನು ಕೂಡ ಕಾಪಿಟ್ಟುಕೊಂಡು ಬಂದಂತಹ ಒಂದು ವಿಶಿಷ್ಟವಾದ ಧರ್ಮಕ್ಷೇತ್ರ. ಅದರಲ್ಲಿ ಕೂಡ ಸಾವಿರಾರು ವರ್ಷಗಳಿಂದ ಜೈನ ಧರ್ಮದ ಅತ್ಯಂತ ಪವಿತ್ರ ಕ್ಷೇತ್ರವಾಗಿ ಗುರುತಿಸಿಕೊಂಡಿರುವಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ 18 ಜಿನಾಲಯಗಳು, ಶ್ರೀ ಜೈನ ಮಠ ಮೂಡುಬಿದಿರೆ ಮತ್ತು 18 ಜಿನಾಲಯಗಳು ತಮ್ಮದೇ ಆದ ರೀತಿಯಲ್ಲಿ ತಮ್ಮದೇ ಆದ ವೈಶಿಷ್ಟ್ಯತೆಯಿಂದ ಗಮನ ಸೆಳೆದಿರುವಂಥದ್ದು. ಈ ಎಲ್ಲ 18 ಜಿನಾಲಯಗಳಲ್ಲಿ ಅತ್ಯಂತ ಪ್ರಾಚೀನವಾದಂತಹ ಒಂದು ಜಿನಾಲಯ ಯಾವುದು ಅಂತ ಕೇಳಿದರೆ ಶ್ರೀ ಹಿರೇ ಬಸದಿ ಅಥವಾ ಹಿರೇ ಅಮ್ಮನವರ ಬಸದಿ. ಇವತ್ತು ನಾವು ಈ ಹಿರೇ ಬಸದಿ, ಹಿರೇ ಅಮ್ಮನವರ ಬಸದಿಯ ಪ್ರಾಂಗಣದಲ್ಲಿದ್ದೇವೆ. ತಮ್ಮೆಲ್ಲರಿಗೂ ತಿಳಿದಿದೆ ಈಗಾಗಲೇ ಈ ಬಸದಿಯ ಜೀರ್ಣೋದ್ಧಾರದ ಕಾರ್ಯಗಳು ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಸಂದರ್ಭದಲ್ಲಿ ಜೀರ್ಣೋದ್ಧಾರಕ್ಕೆ ಪೂರ್ವಭಾವಿಯಾಗಿ ಕೆಲವೊಂದು ವಿಚಾರಗಳು, ಕಾರ್ಯಕ್ರಮಗಳು ಈಗಾಗಲೇ ನೆರವೇರಿದೆ. ಈ ಬಸದಿಯನ್ನು ಸಂದರ್ಶನ ಮಾಡುವಾಗ ಹಲವಾರು ವೈಶಿಷ್ಟ್ಯತೆಗಳಿಂದ ಈ ಬಸದಿ ನಮ್ಮ ಗಮನವನ್ನು ಸೆಳೆದಿದೆ. ಒಂದು ಏನು ಅಂತ ಹೇಳಿದರೆ, ಈಗಾಗಲೇ ಹೇಳಿದಾಗೆ ಮೂಡುಬಿದಿರೆ ಪ್ರಾಚೀನ ಬಸದಿಗಳಲ್ಲಿ ಒಂದು. ನಮ್ಮಲ್ಲಿ ಗುರು ಬಸದಿ ಇದೆ, ಜೊತೆಯಲ್ಲಿ ಪಡು ಬಸದಿ ಇದೆ, ಸಾವಿರ ಕಂಬದ ಬಸದಿ ಇದೆ. ಅದರಲ್ಲಿ ಹಳೆಯ ಬಸದಿ ಯಾವುದು ಅಂತ ಹೇಳುವಾಗ ಒಂದು ಕಡೆ ನಮಗೆ ಗುರು ಬಸದಿ ಅಂತ ಬರ್ತದೆ, ಇನ್ನೊಂದು ಕಡೆ ನಮ್ಮ ಪಡು ಬಸದಿ ಮತ್ತು ಇನ್ನೊಂದು ಶಾಸನ ಹೇಳ್ತದೆ ಪಡು ಬಸದಿ ಮತ್ತು ಹಿರೇ ಬಸದಿ, ಹಿರೇ ಅಮ್ಮನವರ ಬಸದಿ. ಅದು ಬಹಳ ಪ್ರಾಚೀನವಾದದ್ದು ಅಂತ ಹೇಳಿ. ಹಾಗಾಗಿ ಪ್ರಾಚೀನತೆ ದೃಷ್ಟಿಯಲ್ಲೂ ಕೂಡ ಬಹಳ ಪ್ರಾಚೀನವಾದ ಬಸದಿ ಇದು. ಮತ್ತು ವಿಶೇಷವಾಗಿ ಭಗವಾನ್ ಶಾಂತಿನಾಥ ಸ್ವಾಮಿ ಖಡ್ಗಹಾಸನ ಭಂಗಿಯಲ್ಲಿರುವಂತಹ ಮತ್ತು ಆ ಬಿಂಬವನ್ನು ನೋಡಿದರೆ ಗೊತ್ತಾಗ್ತದೆ ಬಹಳ ಪ್ರಾಚೀನವಾದ ಬಿಂಬ ಅದು. ಬಹುಶಃ ಬಸದಿ ಪ್ರಾಚೀನತೆಗಿಂತಲೂ ಬಿಂಬ ಅದಕ್ಕಿಂತ ಹೆಚ್ಚು ಪ್ರಾಚೀನವಾದದ್ದು ಹೇಳುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿ ಎಲ್ಲ ಇತಿಹಾಸ ತಜ್ಞರು ಕೂಡ ಅದನ್ನು ಗುರುತಿಸಿದ್ದಾರೆ. ಅಂತಹ ಬಸದಿಯಲ್ಲಿ ವಿಶೇಷತೆ ಏನು ಅಂತ ಕೇಳಿದರೆ, ಮೃಣ್ಮಯವಾದಂತಹ 24 ಜಿನಬಿಂಬಗಳು ಇಡೀ ನಾಡಿನಲ್ಲೇ ಅಪೂರ್ವವಾದದ್ದು. ಒಂದೆರಡು ಮೂರ್ತಿಗಳು, ಮೃಣ್ಮಯ ಮೂರ್ತಿಗಳು ಮಣ್ಣಿನಲ್ಲಿ ನಿರ್ಮಾಣ ಮಾಡಿರುವಂಥದ್ದು ನಾವು ನೋಡಿದ್ದೇವೆ. ಆದರೆ ಇಲ್ಲಿಯ ವಿಶೇಷತೆ ಹೇಳಿದರೆ 24 ಮೂರ್ತಿಗಳು ಕೂಡ, ಜಿನಬಿಂಬಗಳು ಕೂಡ ಮೃಣ್ಮಯ ಮೂರ್ತಿಗಳು. ಮತ್ತು ಆ 24 ಜಿನಬಿಂಬಗಳು ಏನಿದ್ದಾವೆ, ಪ್ರತಿಯೊಂದು ಜಿನಬಿಂಬಕ್ಕೂ ಕೂಡ ಆ ಭಗವಂತರ ಮೂಲ ಬಣ್ಣವನ್ನೇ ಆ ಮೂರ್ತಿಗಳಿಗೆ ನೀಡಲಾಗಿರುವಂಥದ್ದು. ಅದು ಇಲ್ಲಿಯ ವಿಶೇಷತೆ. ಹಾಗಾಗಿ ಈ ಬಸದಿಯ ದಾಖಲೆಯನ್ನು ನೋಡುವಾಗ, ಒಂದು ಶಾಸನ ಕೂಡ ಇದೆ, ಆದರೆ ಅದನ್ನು ನಮಗೆ ಸ್ಪಷ್ಟವಾಗಿ ಓದಲಿಕ್ಕೆ ಆಗುವುದಿಲ್ಲ. ಇಲ್ಲಿ ಪ್ರಾಂಗಣದಲ್ಲಿ ಒಂದು ಶಾಸನ ಇದೆ, ಅದು ಈ ಬಸದಿಗೆ ಸಂಬಂಧಪಟ್ಟದ್ದಲ್ಲ. ದೀಪಣ್ಣ ಶೆಟ್ಟಿ ಹೇಳುವಂಥವ್ರು ಕಟ್ಟಿಸಿದ್ದರು ಹೇಳುವಂಥದ್ದು ಒಂದು ಕಡೆ ನಮಗೆ ದಾಖಲೆ ಸಿಗ್ತದೆ. ಮತ್ತು ಈ ಬಸದಿಯಲ್ಲಿ ವಿಶೇಷವಾದದ್ದು ಇನ್ನೊಂದು ಅಂತಂದೇಳಿದರೆ, ಬಹಳ ದೊಡ್ಡ
ಮಹಾಮಾತೆ ಸರಸ್ವತಿ ಮತ್ತು ಮಹಾಮಾತೆ ಪದ್ಮಾವತಿಯವರ ಬಿಂಬಗಳು ಬಹಳ ಸುಂದರವಾದ ವಿಗ್ರಹಗಳು. ಬಹುಶಃ ಕರ್ನಾಟಕದ ಎಲ್ಲಿಯೂ ಕೂಡ ಅಷ್ಟು ಸುಂದರವಾದ ಎದುರು ಬದುರಾಗಿ ನಿಂತಿರುವಂಥ ಪದ್ಮಾವತಿ ಮತ್ತು ಅಷ್ಟು ದೊಡ್ಡ ಸರಸ್ವತಿಯ ಏನು ಬಿಂಬಗಳನ್ನು ಮೂರ್ತಿಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಹೇಳುವಂಥದ್ದು. ಹಾಗಾಗಿ ಎಲ್ಲ ದೃಷ್ಟಿಯಲ್ಲಿಯೂ ಕೂಡ ಬಹಳ ವಿಶಿಷ್ಟ ಅಂತೇಳಿ ಅನಿಸಿಕೊಂಡಂಥ ಹಿರೇ ಬಸದಿ, ಹಿರೇಯಮ್ಮನವರ ಬಸದಿ ಏನಿದೆ, ಈ ಬಸದಿಯನ್ನು ಕಾಲಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಜೀರ್ಣೋದ್ಧಾರ ಈಗಾಗಲೇ ತುಂಬ ಸಲ ಆಗಿರ್ಬೋದು, ನಮಗೆ ಗೊತ್ತಿಲ್ಲ ಹಿಂದೆ ನಮ್ಮ ಪರಂಪರೆಯಲ್ಲಿ. ಈಗ ಮತ್ತೆ ಅದನ್ನು ನಮ್ಮ ಕಾಲದಲ್ಲಿ ಒಂದು ಸುಯೋಗ ನಮಗೆ ಲಭಿಸಿದೆ ಇದನ್ನು ಜೀರ್ಣೋದ್ಧಾರ ಮಾಡುವಂಥದ್ದು. ಈ ಜೀರ್ಣೋದ್ಧಾರ ಕಾರ್ಯಕ್ಕೆ ನಾವೆಲ್ಲರೂ ಮುಂದಾಗಿದ್ದೇವೆ. ಈಗಾಗಲೇ ಆಡಳಿತದಾರರಾದಂತಹ ಶ್ರೀಯುತ ಭಾಸ್ಕರ್ ಎಸ್ ಕಟ್ಟೆಮಾರ್ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರನ್ನಾಗಿ ನಮ್ಮ ಸಮಾಜದ ಮುಖಂಡರು ಮತ್ತು ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಆಗಿರುವಂತಹ ಶ್ರೀ ಕೆ ಅಭಯಚಂದ್ ಜೈನ್ ಅವರ ನೇತೃತ್ವದಲ್ಲಿ ರಾಜವರ್ಮ ಬೈಲಂಗಡಿಯವರನ್ನು ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ಮಾಡಿಕೊಂಡು ಸಮಿತಿಯನ್ನು ನಿರ್ಮಾಣ ಮಾಡಿ ಈಗಾಗಲೇ ಬಹಳಷ್ಟು ಕೆಲಸಗಳು ನಡೆದಿದ್ದಾವೆ, ಪೂಜಾ ಕಾರ್ಯಾದಿಗಳು ನಡೆದಿದ್ದಾವೆ. ಈ ಬಸದಿಯ ಕುರಿತು ಇದೀಗ ನಮ್ಮೊಂದಿಗೆ ಮಾತಾಡಲಿಕ್ಕೆ ನಮ್ಮ ಈ ಸಮಿತಿಯ ಅಧ್ಯಕ್ಷರು ಮತ್ತು ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ನಮ್ಮ ಧಾರ್ಮಿಕ ಮುಖಂಡರು, ನಮ್ಮ ಸಾಮಾಜಿಕ ಮುಖಂಡರು ಆಗಿರುವಂಥ ಶ್ರೀ ಕೆ ಅಭಯಚಂದ್ ಜೈನ್ ಅವರಿದ್ದಾರೆ. ಅವರು ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಆಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಮೂಡುಬಿದ್ರಿಯ ಇತಿಹಾಸ ಪ್ರಸಿದ್ಧ ಹಿರೇ ಬಸದಿ ಅಂದರೆ ಅಮ್ಮನವರ ಬಸದಿ. ನಾವೆಲ್ಲ ನಮ್ಮ ಬಾಲ್ಯ ಜೀವನದಲ್ಲಿ ಮೂಡುಬಿದ್ರಿಯಲ್ಲಿ ಅತಿ ಹೆಚ್ಚು ಪೂಜೆ ಪುರಸ್ಕಾರಗಳು ನೋಂಪಿಗಳು ನಡೀತಾ ಇದ್ದಂಥ ದಿನಮಂದಿರ ಇದ್ದರೆ ಅದು ಈ ಹಿರೇ ಬಸದಿ. ಭಾಳ ಸುಂದರವಾದಂಥ ವೈಶಿಷ್ಟ್ಯಪೂರ್ಣವಾದಂಥ ಪೂಜಾ ವಿಧಿಗಳು ನಡೀತಾ ಇದ್ದದ್ದು ಕೂಡ ಇದೇ ಹಿರೇ ಬಸದಿಯಲ್ಲಿ ಎಂಬುದನ್ನು ನನ್ನ ಬಾಲ್ಯ ಜೀವನದ ನೆನಪುಗಳನ್ನು ಇಲ್ಲಿ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಈ ಸಂದರ್ಭದಲ್ಲಿ ಬಹಳ ವರ್ಷದ ಹಿಂದೆ ಇದರ ಜೀರ್ಣೋದ್ಧಾರ ಆಗಿರಬೇಕು, ಆದರೆ ಕಾಲಕ್ರಮೇಣ ಭಾಳ ವರ್ಷಗಳಿಂದ ಇಲ್ಲಿ ಈ ಜೀರ್ಣೋದ್ಧಾರ ಆಗಿರಲಿಲ್ಲ. ಇವತ್ತು ಕಟ್ಟೆಮಾರ್ ಮನೆತನದ ಭಾಸ್ಕರ್ ಕಟ್ಟೆಮಾರರು ಆಡಳಿತ ಮುಕ್ತೇಶ್ವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರತಿ ವರ್ಷ ಇಲ್ಲಿ ರಥೋತ್ಸವವನ್ನು ನಡೆಸಿಕೊಂಡು ಸಮಾಜದವರನ್ನು ಕಟ್ಟಿಕೊಂಡು ಇಲ್ಲಿಯ ಕೆಲಸ ಮಾಡ್ತಾ ಇದ್ದಾರೆ. ಈ ಸಲ ನಾವು ಸಮಾಜದವರೆಲ್ಲ ಒಂದು ಸಂಕಲ್ಪ ಮಾಡಿದ್ದೇವೆ, ಈ ಬಸದಿಯ ಜೀರ್ಣೋದ್ಧಾರ ಆಗಬೇಕು. ಪದ್ಮಾವತಿ ಅಮ್ಮನ ಒಂದು ಆಶೀರ್ವಾದ ಸಮಾಜಕ್ಕೆ ಸಿಗಬೇಕು. ಯಾಕೆಂದರೆ ಇಲ್ಲಿಯ ಪದ್ಮಾವತಿ ಅಮ್ಮ ಸೋಣ ಶುಕ್ರವಾರ ಅಂದರೆ ಆ ಸಂದರ್ಭದಲ್ಲಿ ಹಿಂದೂಗಳು, ಜೈನರು, ಎಲ್ಲರೂ ಜೈನೇತರರು ಎಲ್ಲರೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮೂಡುಬಿದ್ರಿಯಿಂದ ಪೇಟೆಯಿಂದ ಬಂದು ಈ ತಾಯಿಯ ದರ್ಶನ ಮಾಡೋದು ಇಲ್ಲಿಯ ಒಂದು ಪರಂಪರೆ. ಆದರಣೀಯ ಧರ್ಮ ಬಂಧುಗಳೇ, ಶ್ರೀ ಹಿರೇ ಅಮ್ಮನವರ ಬಸದಿಯ ಮೂಲ ನಾಯಕರಾದಂಥ ಶಾಂತಿನಾಥ ಸ್ವಾಮಿಗೆ ವಂದಿಸುತ್ತಾ ಈ
ಬಸದಿಯ ಜೀರ್ಣೋದ್ಧಾರವು ಸುಮಾರು ಒಂದು 4 ತಿಂಗಳ ಹಿಂದೆ ನಮ್ಮ ಕೆಲವು ಯುವಕರ ಒಂದು ಅಭಿಪ್ರಾಯದಂತೆ ಈ ಕೆಲಸವನ್ನು ನಾವು ಭಾಸ್ಕರ್ ಕಟ್ಟಮಾರಾವ್ ಅವರ ಹತ್ರ ವಿಚಾರಿಸಿ ಆನಂತರ ನಾವು ಅಭಯಚಂದ್ರರ ಹತ್ರ ಹೋಗಿ ವಿಚಾರಿಸಿದಾಗ ತುಂಬ ಸಂತೋಷದಿಂದ ಈ ಕಾರ್ಯವನ್ನು ಮಾಡಲಿಕ್ಕೆ ನಮಗೆ ಒತ್ತು ಕೊಟ್ಟರು. ಆ ಥರ ಪ್ರಾರಂಭವಾದಂಥ 4 ತಿಂಗಳ ಹಿಂದೆ ಪ್ರಾರಂಭವಾದಂತಹ ಈ ಕೆಲಸ, ನಾವು ವಾಸ್ತು ಸಂಬಂಧಪಟ್ಟಂಥ ಹಲವಾರು ಕೆಲಸಗಳನ್ನು ಈಗಾಗಲೇ ನಾವು ಮುಗಿಸಿದ್ದೇವೆ. ನಿನ್ನೆ ಮೂಲ ಮೂರ್ತಿಗಳನ್ನು ಬಾಲಾಲಯಕ್ಕೆ ಕೊಂಡೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡಿದ್ದೇವೆ. ಇವತ್ತಿನಿಂದಲೇ ಎಲ್ಲ ಅಭಿವೃದ್ಧಿಯ ಕೆಲಸಗಳನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ನಾವು ಈ ಬಸದಿಯಲ್ಲಿ 4 ರೂಪದ ವಿಧಗಳಿದ್ದಾವೆ. ಒಂದು ಗರ್ಭಗುಡಿ, ನಮಸ್ಕಾರ ಮಂಟಪ, ಗಂಟೆ ಮಂಟಪ ಮತ್ತು 2 ಗೋಪುರಗಳಿದ್ದಾವೆ. ಮೊದಲದಾಗಿ ನಾವು ನಮಸ್ಕಾರ ಮಂಟಪ ಮತ್ತು ಗಂಟೆ ಮಂಟಪದ ಕೆಲಸಗಳನ್ನು ಪ್ರಾರಂಭ ಮಾಡಿ ಅಲ್ಲಿ ನಾವು ಗೋಡೆಗಳಿಗೆ ಹಾಸುವಂಥ ಕೆಲಸಗಳನ್ನು, ನೆಲಕ್ಕೆ ಗ್ರನೈಟ್ ಹಾಕುವಂಥ ಕೆಲಸಗಳನ್ನು ಮಾಡ್ತಿದ್ದೇವೆ. ಹಾಗೆಯೇ ಮೂಲ ಮೂರ್ತಿಗೆ ವಜ್ರಲೇಪನ ಮಾಡುವಂಥ ಕೆಲಸವನ್ನು ಕೂಡ ನಮ್ಮ ಅಭಿವೃದ್ಧಿ ಕಾರ್ಯಗಳಲ್ಲಿ ಒಂದಾಗಿದೆ. ಮುಂದೆ ಹೊರಗಡೆ ಬಂದಾಗ ಗೋಪುರಗಳನ್ನು ಕೂಡ ಪುನರ್ನಿರ್ಮಾಣ ಮಾಡುವಂಥ ಕೆಲಸ, ಸುಣ್ಣ ಬಣ್ಣದ ಕೆಲಸ, ಬಸದಿಯ ಮೇಲುಚಾವಣಿ ಸೋರಿಕೆ ಇರುವುದರಿಂದ ಅದನ್ನು ಕೂಡ ಅಭಿವೃದ್ಧಿ ಮಾಡುವಂಥ ದೃಷ್ಟಿಯಿಂದ ಇಡೀ ಅಂಗಣಕ್ಕೆ ಟ್ರಸ್ ಹಾಕುವಂಥ ಕಾರ್ಯವನ್ನು ಕೂಡ ಮಾಡಿದ್ದೇವೆ. ಜೊತೆಗೆ ಬಲಗಡೆಯಿಂದ ಮೂಲನಾಯಕರ ಬಸದಿಯ ಬಲಗಡೆಯಿಂದ ಅಮ್ಮನವರ ಬಸ್ ಇದ್ದಿದೆ. ಆ ಅಮ್ಮನವರ ಬಸದಿಯಲ್ಲಿ ಕೂಡ 24 ತೀರ್ಥಂಕರರಿದ್ದಾವೆ. ಮೇಲ್ಗಡೆ ಮೇಗಿನ ನೆಲೆಯಲ್ಲಿ ಕೂಡ 24 ತೀರ್ಥಂಕರರಿದ್ದಾವೆ. ಆ ಮೇಗಿನ ನೆಲೆಯಲ್ಲಿ ಹಲವಾರು ಕೆಲಸಗಳು ಬಾಕಿ ಇದ್ದಾವೆ. ಅದಕ್ಕೂ ಕೂಡ ನೆಲ ಹಾಸುಗಳು ಮತ್ತು ಮೇಲ್ಗಡೆಯ ಏನು ಮುಚ್ಚಿಗೆ ಇದೆ ಅದನ್ನು ಕೂಡ ಪುನರ್ನಿರ್ಮಾಣ ಮಾಡುವಂಥ ಕೆಲಸವನ್ನು ನಾವು ಮಾಡುವರಿದ್ದೇವೆ. ಹೊರಗಡೆ ಗೋಪುರದ ಹೊರಗಡೆ ಧ್ವಜಸ್ತಂಭ ಇದೆ. ಹಲವಾರು ವರ್ಷಗಳ ಹಿಂದಿನ ಧ್ವಜಸ್ತಂಭ ಇರುವುದರಿಂದ ಅದರಲ್ಲಿ ಸ್ವಲ್ಪ ಬಿರುಕು ಇದ್ದುದರಿಂದ ಹೊಸತಾದ ಧ್ವಜಸ್ತಂಭವನ್ನು ನೆಡುವವರಿದ್ದೇವೆ. ಇದಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೆ ಸುಮಾರು 1 ಲಕ್ಷಕ್ಕೂ ಮೇಲ್ಪಟ್ಟು ದುಡ್ಡು ಕಟ್ಟಿ ಆ ಧ್ವಜಸ್ತಂಭವನ್ನು ನಾವು ಸರ್ಕಾರದ ವತಿಯಿಂದ ತರುವಂಥ ಕೆಲಸವನ್ನು ಮಾಜಿ ಸಚಿವರಾದ ಅಭಯಚಂದ್ರ ನೇತೃತ್ವದಲ್ಲಿ ಕೆಲಸಗಳನ್ನು ಮುಂದುವರಿಸಿದ್ದೇವೆ. ಇನ್ನು ಕೆಲವೇ ದಿವಸಗಳಲ್ಲಿ ಅದರ ನಮಗೆ ಪರ್ಮಿಷನ್ ಬಂದಾಗ ಧ್ವಜಸ್ತಂಭವನ್ನು ಇಲ್ಲಿಗೆ ತರುವಂಥ ಕೆಲಸವನ್ನು ಕೂಡ ಮಾಡುವರಿದ್ದೇವೆ. ಇನ್ನು ಮುಂದೆ ನಮ್ಮ ಎಲ್ಲ ಬಸದಿಗಳ ಏನು ಮೇಲ್ಛಾವಣಿಗಳಿದ್ದಾವೆ ಮರದಿಂದ ಮುಚ್ಚಿದಂತಹ ಇರುವುದರಿಂದ ಅದೆಲ್ಲ ರೀಪುಗಳು ಅದರ ಮಾಡುಗಳು ಹಾಳಾಗಿದೆ. ಅದನ್ನೆಲ್ಲ ರಿನೊವೇಷನ್ ಮಾಡುವಂಥ ಕೆಲಸಗಳನ್ನು ಮಾಡುವರಿದ್ದೇವೆ. ಸುಮಾರು ಅಂದಾಜು ವೆಚ್ಚ ನಾವು 60 ಲಕ್ಷ ಅಂತ ಹಿಡಿದಾಗ ಈಗ ಅದರ ಕೆಲಸಗಳನ್ನು ಪ್ರಾರಂಭ ಮಾಡಿದಾಗ ನಮಗೆ ಅದು 60 ಲಕ್ಷದಲ್ಲಿ ಮುಗಿಯುವುದಿಲ್ಲ, ಸುಮಾರು 1 ಕೋಟಿ ವೆಚ್ಚದಲ್ಲಿ ಆಗುವಂಥ ಕೆಲಸ ಅಂತೇಳಿ ನಮ್ಮ ಅಭಿಪ್ರಾಯಕ್ಕೆ ಬಂದಿದೆ. ಆ ಪ್ರಕಾರ ನಾವು ಅದನ್ನು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಂದಿನಿಂದ ಅಂದರೆ ನಿನ್ನೆಯಿಂದ ಸುಮಾರು 15 ತಿಂಗಳ ಅವಧಿಯಲ್ಲಿ ಅದನ್ನು ಮುಗಿಸಿ ಮುಂದಿನ ರಥೋತ್ಸವದೊಂದಿಗೆ ಪ್ರತಿಷ್ಠಾಪನಾ ಕೆಲಸವನ್ನು ಮಾಡುವಂಥ ಕಾರ್ಯವನ್ನು ನಾವೆಲ್ಲ ಸಂಕಲ್ಪ ಮಾಡಿಕೊಂಡಿದ್ದೇವೆ. ಸಚಿವ ಅಭಯಚಂದ್ರ ಜೈನರವರು ಹಾಗೂ ನಮ್ಮ ಆಡಳಿತದಾರರಂತಹ ಭಾಸ್ಕರ್ ಕಟ್ಟಮಾರರವರು, ಹಾಗೆಯೇ ನಮ್ಮ ಒಂದು 20 ರಿಂದ 25 ಜನ ಯುವಕರ ಒಂದು ತಂಡ ಇದೆ. ಆ ಯುವಕರು ಇಲ್ಲಿ ರಾತ್ರಿ ಹಗಲು ಈ ಕೆಲಸವನ್ನು ನಮ್ಮೊಟ್ಟಿಗೆ ಮಾಡ್ತಿದ್ದಾರೆ. ಅವರು ಕೂಡ ಈ ಕೆಲಸಗಳಲ್ಲಿ ಅವರ ಸ್ವಂತ ಕೆಲಸಗಳನ್ನು ಬಿಟ್ಟು ಕೂಡ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ನಮಗೊಂದು ಭರವಸೆ ಇದೆ, ಮುಂದಿನ 15 ತಿಂಗಳ ಒಳಗಡೆ ಈ ಎಲ್ಲ ಕೆಲಸಗಳನ್ನು ಮುಗಿಸಿ ನಾವು ಪ್ರತಿಷ್ಠಾಪನೆ ಮಾಡಬಹುದು ಅಂತೇಳುವ ಒಂದು ಉದ್ದೇಶ ಇದೆ. ಹಾಗೆಯೇ ಧರ್ಮಾಭಿಮಾನಿಗಳ ಹತ್ರ ನಾವು ಏನು ವಿನಂತಿ ಮಾಡ್ತಿದ್ದೇವೆ ಅಂತೇಳಿದ್ರೆ, ಇಷ್ಟು ದೊಡ್ಡ ಒಂದು ಕೆಲಸ ಈ ಭಗವಾನ್ ಶಾಂತಿನಾಥ ಸ್ವಾಮಿ ಹಾಗೂ ಭಗವತಿ ಸರಸ್ವತಿಯಮ್ಮ, ಪದ್ಮಾವತಿಯಮ್ಮ ಹಾಗೂ ಇಲ್ಲಿಯ ಕ್ಷೇತ್ರಪಾಲ ನಾಗಬನ ಇಷ್ಟೆಲ್ಲ ರಿಪೇರಿಗಳಿಗೆ ಹೆಚ್ಚಿನ ಒಂದು ಮೊತ್ತದ ಖರ್ಚು ಇರುವುದರಿಂದ ದಾನ ಧರ್ಮಾದಿಗಳನ್ನು ಮಾಡುವಂತಹ ಉತ್ತಮ ಧರ್ಮೀಯರು ಇರುವುದರಿಂದ ನಿಮ್ಮೆಲ್ಲರ ನಾವು ವಿನಂತಿ ಮಾಡುತ್ತಿದ್ದೇವೆ. ದೊಡ್ಡ ಮೊತ್ತದಲ್ಲಿ ನಿಮ್ಮ ಶಕ್ತಿಯಾನುಸಾರ ಈ ದೇವಸ್ಥಾನಕ್ಕೆ ದಾನ ಧರ್ಮವನ್ನು ಮಾಡಬೇಕು ಅಂತೇಳಿ ನಮ್ಮ ಈ ಕಾರ್ಯ ಸಮಿತಿಯ ಪರವಾಗಿ ತಮ್ಮನ್ನು ವಿನಂತಿಸುತ್ತೇನೆ. ಜಬರೋ ಶಾಂತಿನಾಥ ಭಗವಾನ್ ಜಬರೋ ಚತುರ್ವಿಶಿ ತೀರ್ಥಂಕರ ಭಗವಾನ್ ಜಬರೋ ಜಿನವಾಣಿ ಸರಸ್ವತಿ ಮಾತಾ ಕೀ ಜಬರೋ ಪದ್ಮಾವತಿ ಮಾತಾ ಕೀ.